ಖಂಡಿತವಾಗ್ಲೇ ಇಲ್ಲ, ಸುಳ್ಳು ಸುಳ್ಳು ಅವೆಲ್ಲ ಸುಳ್ಳು. ಟ್ರೈನಿ ಅವರು ಅವರು ಹೋಗಾಯ್ತು. ಅವರು ಅವರು ನಮ್ಮದು ಹೆಂಗೆ ಅಂತ ಅಂದರೆ ಆರು ಆರು ತಿಂಗಳು ಟ್ರೈನೀಸ್ ಬರ್ತಾರೆ ಮಹಾರಾಷ್ಟ್ರ ಮತ್ತು ಇದರಿಂದ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಈಗ ಹೊಸ ಬ್ಯಾಚ್ ಬಂದಿದ್ದಾರೆ. ಈಗ 5ನೇ ತಾರೀಕು ಮೋಸ್ಟ್ಲಿ ಬಿಹಾರಿ ಪ್ರಾಬ್ಲಮ್ ಆಗಿದ್ದು ಅವ್ರ ಲ್ಯಾಂಗ್ವೇಜ್ ಬರಲ್ಲ. ಇವ್ರು ಕನ್ನಡದಲ್ಲಿ ಹೇಳಿದ್ರು, ಅವರು ಹಿಂದಿಲಿ ಮಾತಾಡ್ತಾ ಇದ್ರು. ಸೊ ಹಂಗಾಗಿ ಪ್ರಾಬ್ಲಮ್ ಇನ್ನೇನಿಲ್ಲ ಬಿಡಿ. ಸರ್, ಈಗ ಇಷ್ಟೆಲ್ಲ ಆಗ್ಬೇಕಾದ್ರೆ ಅವರು ಇಂದ್ರಜಿತ್ ಲಂಕೇಶ್ ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ, ರಾಕೇಶ್ ಪಪ್ಪಣ್ಣ ಅವ್ರ ಜೊತೆಗೆ ಹರ್ಷ ಮೆಲಂಟ್ ಅವರು, ಪವಿತ್ರ ಗೌಡ ಅವರು ಇವರೆಲ್ಲ ಇದ್ರು ಅಂತ ಹೇಳಿ ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. ಪವಿತ್ರ ಗೌಡ ಕೂಡ ಇದ್ರು, ರಾಕೇಶ್ ಪಪ್ಪಣ್ಣ ಇದ್ರು, ಹರ್ಷ ಮೆಲಂಟ ಕೂಡ ಇದ್ರು. ಇರ್ಬೋದು ಸರ್, ನಾನು ಆಮೇಲೆ ಇದ್ರು ಇಲ್ಲ ಅಂದ್ಬಿಟ್ಟು ಆಮೇಲೆ ನೀವು ನನಗೇನು ಹೇಳಿ. ಯಾಕೆಂದರೆ ನಾನು ಅವ್ರಿಗೆ ಪಾರ್ಟಿ ಸ್ಟಾರ್ಟ್ ಮಾಡಿಸ್ತೀನಿ, ಪಾರ್ಟಿ ಆದಮೇಲೆ ಹಿಂಗೆ ಹಿಂಗೆ ಅರೇಂಜ್ ಆಗಿದೆ ಅಂತ ಹೇಳ್ತೀವಿ, ಸೊ ಹೋಗ್ಬೋದಾ ಅಂತ ಹೋಗ್ಬಿಡ್ತೀನಿ. ಸೊ 12:30 ನಾನು ಇದ್ದಾಗಲೇ ಅವ್ನು ಬೈತಾ ಇದ್ದ, ನೋಡಪ್ಪ ನೀನು ರೂಮ್ಗೆ ಹೋಗು ಅಂತ ಹೇಳಿಬಿಟ್ಟು ಕಳಿಸ್ಬಿಟ್ಟು ಅವನ್ನ ಇನ್ನೊಬ್ಬರನ್ನ ಕನ್ನಡದವ್ರನ್ನ ಹಾಕ್ಬಿಟ್ಟು ಇಲ್ಲಿಗೆ ನಾನು ಹೊರಟೆ. ಅಷ್ಟೇ, ಅದೇ ತಿಂದೇ ಇಲ್ವಲ್ಲ ಸರ್. ಈಸ್ ಫ್ರಮ್ ಮಹಾರಾಷ್ಟ್ರ ಸರ್, ಟ್ರೈನಿ ಫೆಲೋಸ್. ನಾವು ಇಟ್ಕೊಳ್ಳೋದೇ ಟ್ರೈನೀಸ್ನ ಜಾಸ್ತಿ ಎಲ್ಲ. ಈಗ ರ್ಯಾಡಿಸನ್ ಆಗ್ಬೋದು, ನಮ್ಮಲ್ಲಾಗ್ಬೋದು, ಜೆ ಪಿ ಫಾವಿ ರ್ಯಾಡಿ ಟ್ರೈನೀಸ್ ಇಟ್ಕೊಂತೀವಿ ಸರ್. ಸರ್, ನಮ್ಮದು 10 ಡೇಸ್ ಫುಟೇಜ್ ಇರುತ್ತೆ ಸರ್. 10 ಡೇಸ್ ಆದಮೇಲೆ ಆಟೋ ಡಿಲೀಟ್ ಆಗಿ ಫ್ರೆಶ್ ಆಗಿ ಇದಾಗ್ತಾ ಇರುತ್ತೆ ಅಷ್ಟೇ. ಅದರಲ್ಲೇನು ಮುಚ್ಚಾಕ ಪ್ರಶ್ನೆನೇ ಬರೋದಿಲ್ಲ ಸರ್. 10 ಡೇಸ್ ಆದ ತಕ್ಷಣ ಆಟೋಮೆಟಿಕಲಿ ಇದಾಗುತ್ತೆ. ನಮಗೆ ಇಂಪಾರ್ಟೆಂಟ್ ಅಲ್ವಾ ಸರ್ ಇಂಥದ್ದೆಲ್ಲ ಆದಾಗ. ನೋಡಿ, ಪ್ರತಿಯೊಂದು ಕಡೆ ಇಲ್ಲೂ ಇದೆ CCTV ಕ್ಯಾಮ್ರಾ. ನಾವೇನು ಪ್ರೆಸ್ ಮಾಡ್ತಾ ಇದ್ದೀವಿ, ಈವನ್ ದಿಸ್ ಈಸ್ ಆಲ್ಸೋ ಈಸಿ. ನಮ್ಮ ಕಾಂಪೌಂಡಿಂದ ಹಿಡಿದು ರೂಮ್ ಒಂದು ಬಿಟ್ಟು ಹೆಲ್ತ್ ಕ್ಲಬ್ ಆಗ್ಬೋದು, ಸ್ವಿಮ್ಮಿಂಗ್ ಪೂಲ್ ಆಗ್ಬೋದು, ರೆಸ್ಟೋರೆಂಟ್ಸ್ ಆಗ್ಬೋದು, ಪ್ಯಾಸೇಜ್ ಆಗ್ಬೋದು, ಪಬ್ಲಿಕ್ ಏರಿಯಾ, ಎವ್ರಿವೇರ್ CCTV ಕ್ಯಾಮ್ರಾ ಇರುತ್ತೆ. 10 ಡೇಸ್ ರೆಕಾರ್ಡಿಂಗ್ ಇದೆ. ಈಗ ಇಂದ್ರಜಿತ್ ಲಂಕೇಶ್ ಅವರು ದೂರು ಕೊಟ್ಟ ಆದ್ಮೇಲೆ ದರ್ಶನ್ ಅವ್ರ ಜೊತೆಗೆ ನೀವೇನಾದ್ರು ಮಾತನಾಡಿದ್ರಾ ಅಂತ? ಈಗ ಯಾರು ನೀವು ಮಾತಾಡಿದೆ? ಬೆಳಿಗ್ಗೆನೂ ಮಾತಾಡಿದೆ. ಏ, ಇದೇನಪ್ಪ ಹೊಸ ನ್ಯೂಸ್ ಬರ್ತಾ ಇತ್ತಲ್ಲಪ್ಪ, ಇದು ಯಾವುದು ಹಳೇದು ಹೊಸ್ದಾಗ ಹೋಯ್ತಲ್ಲ, ಈಗ ನಿನ್ನೆ ತನಕ ನಿಂದಾಯ್ತು, ಈಗ ನಂದ ಅಂತ ಕೇಳಿದೆ. ಏನಂದ್ರೆ ಸರ್ ಅದಕ್ಕೆ, ಏನು ಮಾಡ್ತೀಯಾ ನೋಡು ಅಂತ. ಸರ್, ಈಗ ಕೇಸಲ್ಲಿ ಗೊಂದಲ ಇದೆಯಾ? ಖಂಡಿತವಾಗ್ಲೂ ಯಾಕೆ ಗೊಂದಲ ಇಲ್ಲ, ಏನೂ ಇಲ್ಲ ಸರ್. ಸರ್, ನನ್ನ ಅದೇಂಗ್ ಸರ್ ನನ್ನ ಎಂಪ್ಲಾಯಿನ್ ಬಿಟ್ಬಿಡಕ್ಕಾಗತ್ತೆ? ಅಲ್ಲ, ಈಗ ನಾನು ಬೈದು ಅಲ್ಲ, ಹೊರಗಡೆಯವರು ಅಂದ್ಮೇಲೆ ಅವರು ನನ್ನ ಎಂಪ್ಲಾಯಿ ಅಲ್ಲ. ಈಗ ಹೊರಗಡೆ ಇವರು ಅಂದ ತಕ್ಷಣ ಅವ್ರು ನನ್ನ ಹೆಲ್ಪ ಇಲ್ವಾ? ನಮ್ ನಂಬ್ಕೊಂಡೆ ಅವ್ರು ಬರೋದು. ಪರ್ಟಿಕ್ಯುಲರ್ ಆಗಿ ಯಾವ ಡಿಸ್ಟ್ರಿಕ್ಟ್, ಯಾವ ರಾಜ್ಯದವರು? ಒಂದೊಂದ್ ರಾಜ್ಯ ಇರ್ತೀರಿ ಅಂತ? ಇಲ್ಲ ಇಲ್ಲ, ನಮಗೆ ಚೆನ್ನೈಯಿಂದ ಬರ್ತಾರೆ ವರ್ಕರ್ಸ್, ಮತ್ತು ಮಹಾರಾಷ್ಟ್ರದಿಂದ, ಬಿಹಾರಿಂದ ಬರ್ತಾರೆ, ವೆಸ್ಟ್ ಬೆಂಗಾಲಿಂದ ಟ್ರೈನ್ಸ್ ಬರ್ತಾರೆ. ಅಲ್ಲ ಸರ್, ಈಗ ಇನ್ಸಿಡೆಂಟ್ ಆದಾಗ ಅವರು ಸರ್ ಅವೆಲ್ಲ ನಾನೇನು ಪೊಲೀಸ ಸರ್ ಇವೆಲ್ಲ ನಾನು ಕೇಳಕ್ಕೆ. ನಮ್ಮ ಟೋಟಲಿ 160-170 ಜನ ವರ್ಕರ್ಸ್ ಇರ್ತಾರೆ ಸರ್, 160 ಜನ ವರ್ಕರ್ಸ್ ಇರ್ತಾರೆ. ಅದರಲ್ಲಿ ಯಾರಿಂದನೋ ತಪ್ಪಾಯಿತು ಅಂದರೆ ನಾವು ಮಸ್ಕ ಅವ್ರಿಗೂ ಹೊಡಿತೀವಿ, ಇವ್ರಿಗೂ ಹೊಡಿತೀವಿ. ಯಾರಿಗೆ ಕಸ್ಟಮರು ಬೇಕು ನಮಗೆ, ಅವ್ರ ಕಸ್ಟಮರ್ ನಮ್ಮ ಅನ್ನದಾತರು, ಇವ್ರು ನಮಗೆ ಅನ್ನ ಕೊಡೋರು, ಇಬ್ರು ಬೇಕು ಸರ್. ಟ್ರೈನಿ ಸರ್ ಹೋಗಾಯ್ತು. ಒಂದು ಮಾಹಿತಿ ಏನು ಅಂತ ಹೇಳಿದ್ರೆ, ಅವತ್ತು 3 ಗಂಟೆಗೆ ಇನ್ಸಿಡೆಂಟ್ ಆಗಿದೆ, ಅಲ್ಲಿ ದಾಂಧಲೆ ಮಾಡೋಗಿದ್ದಾರೆ ಅನ್ನೋದು ಅಲ್ಲಿ ಆರೋಪ. ಇಲ್ಲ ಸರ್, ಆ ಥರ ಏನಿಲ್ಲ. ಆಯಿತು, ಒಂದು ಸ್ವಲ್ಪ ತೊಂದರೆ ಆಯಿತು ಸರ್ವಿಸ್ಗೆ, ನಮಗೆ ತೊಂದರೆ ಆಯಿತು, ಹೋಟೆಲ್ಗೂ ತೊಂದರೆ ಆಯಿತು. ಇಲ್ಲ ಅಂತ ಅಲ್ಲ, ಯಾಕೆಂದರೆ ಬೇರೆಯವರು ಇರ್ತಾರಲ್ಲ ಪೂಲ್ ಸೈಡು, ಪಾರ್ಟಿ ಮಾಡ್ತಾಯಿದ್ರು ಪೂಲ್ ಸೈಡ್ ರೆಸ್ಟೋರೆಂಟಲ್ಲಿ. ಸೊ ದಿಸ್ ವಾಸ್ ದ ಥಿಂಗ್ಸ್ ಆ್ಯಂಡ್ ದಟ್ ವಾಸ್ ಕ್ಲೋಸ್. ಖಂಡಿತವಾಗಿ ಖಂಡಿತವಾಗಿ, ಥ್ಯಾಂಕ್ ಯು.